ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರಾ ಸುಪ್ರಿ ಕನ್ನಡ ವ್ಲಾಗ್ಸ್, ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್. ಐ ಹೋಪ್ ಎಲ್ರು ಕೂಡ ಆರಾಮಾಗಿದ್ರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗಲೇ ತಮ್ಮಲ್ಲಿ ನೋಡ್ದಾಗೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಒಟ್ಟಿಗೆ ಇವಾಗ 4,000 ಹಣದ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಇವಾಗ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಮೊನ್ನೆ ಅಂದ್ರೆ ಒಂದು 2 ದಿನದ ಮುಂಚೆನೆ ಟ್ವಿಟ್ ಅನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡ್ಬೋದು. ಆ ಟ್ವಿಟ್ ಅಲ್ಲಿ ಕೂಡ ಸಿಹಿ ಸುದ್ದಿ ಇನ್ನೇನು ಬರುತ್ತೆ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿಯರಿಗೆ ಟ್ವಿಟ್ ಅನ್ನ ಮಾಡಿದ್ರು ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು. ಇವಾಗ ಏನ್ ಮಾಡಿದ್ದಾರೆ, ನವರಾತ್ರಿಗೆ 2 ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸಿಹಿ ಸುದ್ದಿಯನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಯಾವ ತರ ಏನು ಯಾವ ಡೇಟ್ ಅಂದು ನವರಾತ್ರಿಗೆ ಅಂದ್ರೆ ಯಾವ ಡೇಟ್ ಅಂದು ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ನಿಮಗೂ ಕೂಡ ಗೊತ್ತಿರೋ ಹಾಗೆ ಇವಾಗ ಆಲ್ರೆಡಿ ನಿಮ್ಗಳ ಖಾತೆಗೆ 10ನೇ ಕಂತಿನ ಹಣದವರೆಗೂ ಕೂಡ ಗೃಹಲಕ್ಷ್ಮಿಯರಿಗೆ 10ನೇ ಕಂತಿನವರೆಗೂ ಕೂಡ ಬಂದಿದೆ. ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ 10 ಕಂತಿನ ಹಣ ಇವಾಗ ಆಲ್ರೆಡಿ ನಿಮ್ಗಳ ಖಾತೆಗೆ ಬಂದಿದೆ ಅಲ್ವಾ. ಇನ್ನು 3 ಕಂತಿನ ಹಣ ಬರಬೇಕು, ಅಂದ್ರೆ 13ನೇ ಕಂತಿನ ಹಣ ಮತ್ತೆ 12ನೇ ಕಂತಿನ ಹಣ, 11ನೇ ಕಂತಿನ ಹಣ. 11ನೇ ಕಂತಿನ ಹಣ ಕೆಲವೊಬ್ರು ಖಾತೆಗೆ ಬಂದಿದೆ, ಇನ್ನು ಕೆಲವೊಬ್ರು ಖಾತೆಗೆ ಬಂದಿಲ್ಲ. ಅಂತವ್ರಿಗೂ ಕೂಡ ಈ ಸರಿ ಯಾರಿಗೆಲ್ಲ 11ನೇ ಕಂತಿನ ಹಣ ಬಂದಿಲ್ವೋ ಅವ್ರಿಗೆ 11, 12ನೇ ಕಂತಿನ ಹಣ ನವರಾತ್ರಿಗೆ ಬರುತ್ತೆ. ಇನ್ನು ಯಾರಿಗೆಲ್ಲ 11ನೇ ಕಂತಿನ ಹಣ ಬಂದಿದೆ, 12, 13 ಬಂದಿಲ್ವಲ್ಲ, 12ನೇ ಕಂತಿನ ಹಣ ಬಂದಿಲ್ವಲ್ಲ, ಸೊ ಅವರಿಗೆ 12, 13ನೇ ಕಂತಿನ ಹಣ ನಿಮ್ಗಳ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಗೃಹಲಕ್ಷ್ಮಿಯರಿಗೆ ಎಷ್ಟು ದುಡ್ಡನ್ನ ಹಾಕ್ಬೇಕು ಅಷ್ಟು ದುಡ್ಡು ಕೂಡ ವರ್ಗಾವಣೆ ಆಗಿದೆ. ಆದ್ರೆ ಗೃಹಲಕ್ಷ್ಮಿಯರ ಖಾತೆಗೆ ಹಾಕೋತಿಗೆ ಒಂದು 7-8 ದಿನ ತಗೊಳ್ಳುತ್ತೆ. ಅದನ್ನ ನಾವು ಹಾಕಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದು ನವರಾತ್ರಿಗೆ, ನವರಾತ್ರಿ ಒಂದ್ ಸ್ವಲ್ಪ ದಿನ, ನವರಾತ್ರಿ ಇನ್ನೇನ್ ಸ್ವಲ್ಪ ದಿನ ಅನ್ನೋ ಹಾಗೆ ಒಂದು 2,000 ರೂಪಾಯಿ ಹಣ. ಅದೇ ತರಹ 2,000 ರೂಪಾಯಿ ಹಣ ಹಾಕಿ ಇನ್ನೊಂದಷ್ಟು ದಿನ ಕಳೆದ್ಮೇಲೆ ನವರಾತ್ರಿಗೆ 2,000 ರೂಪಾಯಿ ಹಣ. ಟೋಟಲ್ ಆಗಿ 4,000 ಹಣವನ್ನ ನಾವು ವರ್ಗಾವಣೆ ಮಾಡ್ತೀವಿ, ನಿಮ್ಮ ಖಾತೆಗೆ ಬರುತ್ತೆ. ಇವಾಗ ಆಲ್ರೆಡಿ ಕಾರ್ಯ ಎಲ್ಲ ನಡೀತಿದೆ ಅಂತಾನೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದು ಕೂಡ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 12,20,00,000 ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಯರಿಗೆ ಇವಾಗ ಆಲ್ರೆಡಿ ವರ್ಗಾವಣೆ ಮಾಡಿದೀವಿ. ನಿಮ್ಮ ಖಾತೆಗೆ ಬರೋದಕ್ಕೆ ಇಷ್ಟು ದಿನ ತಗೊಳ್ಳುತ್ತೆ, ಬಂದೇ ಬರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದ್ರ ಜೊತೆಗೆ ಏನ್ ಮಾಡ್ತಿದ್ದಾರೆ, ಗೃಹಲಕ್ಷ್ಮಿಯರು ಕೂಡ ಅವರ ಮಾತನ್ನ ವ್ಯಕ್ತಪಡಿಸ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ನೀವು ಕೂಡ ನೋಡೇ ಇರ್ತೀರಾ ಯಾವ ತರ ಅಂದ್ರೆ ನಮ್ಗೆ ಕಷ್ಟ ಇದೆ, ನಮ್ಗೆ ಪ್ರಾಬ್ಲಮ್ ಇದೆ, ಅದೇ ತರ ನಾವು ಸ್ಕೂಲ್ ಫೀಸ್ ಆಗಿರ್ಬೋದು, ರೇಷನ್ ಆಗಿರ್ಬೋದು, ಹಾಸ್ಪಿಟಲ್ಗೆ ಆಗಿರ್ಬೋದು, ತುಂಬಾನೇ ಕಷ್ಟ ಇದೆ ನಮ್ಗೆ ಅಂತ ಹೇಳ್ಬಿಟ್ಟು ಅವ್ರ ಮಾತನ್ನ ಅವರು ವ್ಯಕ್ತಪಡಿಸ್ಕೊಳ್ತಿದ್ದಾರೆ. ಅದಕ್ಕೋಸ್ಕರ ಇವಾಗ ಏನ್ ಮಾಡಿದ್ದಾರೆ, 3 ತಿಂಗಳಿಂದ ನಾವು ಕೂಡ ಹಾಕಿಲ್ಲ, ಒಂದು ಏನು ತಾಂತ್ರಿಕ ದೋಸ್ತಿಂದ ಹಾಕಕ್ ಆಗಿರ್ಲಿಲ್ಲ. ಇವಾಗ ಇನ್ನೇನು ಬರುತ್ತೆ, ಶೀಘ್ರದಲ್ಲೇ ಬರುತ್ತೆ ನವರಾತ್ರಿಗೆ 2,000 ಹಣ, 2,000 ಪ್ಲಸ್ 2,000, 4,000 ಒಟ್ಟಿಗೆ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಖುಷಿ ಸುದ್ದಿ ಅಂದ್ರೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಷ್ಟು ಕೂಡ ಇವತ್ತಿನ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಅಪ್ಡೇಟ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ, ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.